ಗೈಸ್, ಇದು 2018 ಕ್ವಶನ್ ಪೇಪರ್, ಓಕೆನಾ? ಇದು ಕೂಡ ಕ್ವಶನ್ ನಂಬರ್ 7 ಅಲ್ಲೇ ಇದೆ. 12 ಮಾರ್ಕ್ಸ್ ಗೆ ಎನ್ಇಪಿ ಸಿಲಬಸ್, ನಾನ್ ಎನ್ಇಪಿ ಸಿಲಬಸ್ ಎಲ್ರಿಗೂ ಆಗುತ್ತೆ. ಕ್ವಶನ್ ಏನಿದೆ ಅಂತ ನೋಡೋಣ. ನೋಡಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಹಾಸನ ರಿಸೀವ್ಡ್ ಇನ್ ಪ್ಯಾರಿಸ್ ಅಂತ ಇದೆ. ಅಪ್ಪ, ಹಾಸನ ಎಲ್ಲಿರೋದಪ್ಪ? ಇಂಡಿಯಾನಲ್ಲಿ ಇರೋದು. ನೋಡಿ, ಯಾವುದೇ ಇನ್ಕಮ್ ಇಂಡಿಯಾನಲ್ಲಿ ಅರ್ನ್ ಮಾಡಿದ್ರೆ, ಇನ್ಕಮ್ ಇಂಡಿಯಾನಲ್ಲಿ ಅರ್ನ್ ಮಾಡಿದ್ರೆ, ನೀನು ಆರ್ಡಿನರಿ ರೆಸಿಡೆಂಟ್ ಆದ್ರೂ ಆಗು, ನಾಟ್ ಆದ್ರೂ ಆಗು, ನಾನ್ ಆದ್ರೂ ಆಗು, ಮೂರು ಜನ ಟ್ಯಾಕ್ಸ್ ಕಟ್ಟಬೇಕು. ಹೌದಾ? ಈಗ ಫಾರ್ ಎಕ್ಸಾಂಪಲ್, ಶ್ರೀನಿವಾಸ್ ಸರ್, ಇಂಡಿಯಾನಲ್ಲಿ ನಾನು 55 ದಿನ ಇದ್ದಿದ್ದು, ಬೇರೆ ಎಲ್ಲ ನಾನು ಅಮೆರಿಕಾನಲ್ಲಿ ಇದ್ದೆ, ಬಟ್ ಇನ್ಕಮ್ ಇಂಡಿಯಾನಲ್ಲಿ ರಿಸೀವ್ ಮಾಡಿದ್ದೀನಿ, ಇನ್ಕಮ್ ಬಂದಿದ್ದೆ ಹೌಸ್ ಪ್ರಾಪರ್ಟಿ ಇಲ್ಲ ಹಾಸನಲ್ಲಿ ಅಂದ್ರೆ, ಪಾಪ ಅವ್ನು ಇಂಡಿಯಾನಲ್ಲಿ ಇಲ್ಲ ಅಂತ ಟ್ಯಾಕ್ಸ್ ಮಾಡ್ದಂಗೆ ಬಿಡಕ್ಕಾಗುತ್ತಾ? ಎಲ್ಲ ಅರ್ನ್ ಮಾಡೋದು ಇನ್ಕಮ್ ಇಂಡಿಯಾನಲ್ಲಿ ಹಾಸನ ಆಗಲಿ. ಅದಕ್ಕೋಸ್ಕರ ಮೂರು ಕಡೆನೂ ಟ್ಯಾಕ್ಸ್ ಮಾಡ್ತೀವಿ. ಈವನ್ ನಾನ್ ರೆಸಿಡೆಂಟ್ ಆದ್ರೂ ಟ್ಯಾಕ್ಸ್ ಮಾಡ್ತೀವಿ, ನಾಟ್ ಆರ್ಡಿನರಿ ಆದ್ರೂ ಟ್ಯಾಕ್ಸ್ ಮಾಡ್ತೀವಿ, ರೆಸಿಡೆಂಟ್ ಆದ್ರೂ ಟ್ಯಾಕ್ಸ್ ಮಾಡ್ತೀವಿ. ಎಷ್ಟು ಅಮೌಂಟ್ ಅದು? 6,50,000 ಈಸ್ ಟ್ಯಾಕ್ಸಬಲ್ ಇನ್ ಆಲ್ ದ 3 ಕೇಸಸ್. ಅರ್ಥ ಆಯ್ತಾ? ಈಗ ನಿಧಾನಕ್ಕೆ ಹೇಳ್ಕೊಡ್ತೀವಿ, ಇನ್ನೊಂದಪ್ಪ ಹೇಳ್ಕೊಡ್ತೀವಿ ಬೇಕಾದ್ರೆ. ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಸ್ಯಾಲರಿ ಇನ್ಕಮ್ ಫ್ರಮ್ ಅನ್ ಇಂಡಿಯನ್ ಎಂಪ್ಲಾಯರ್ ರಿಸೀವ್ಡ್ ಇನ್ ನ್ಯೂಯಾರ್ಕ್. ನೋಡಿ, ಇಂಡಿಯನ್ ಎಂಪ್ಲಾಯರ್ ಅಂದ್ರೆ ಇಂಡಿಯಾನಲ್ಲಿ ಇರ್ತಕ್ಕಂತ ಒಂದು ಕಂಪನಿನಲ್ಲಿ ವ್ಯಕ್ತಿ ಕೆಲಸ ಮಾಡಿದ್ದಾನೆ. ಅರ್ನ್ ಮಾಡಿರೋದಲ್ಲಿ ನ್ಯೂಯಾರ್ಕ್, ರಿಸೀವ್ ಮಾಡಿರೋದಲ್ಲಿ ನ್ಯೂಯಾರ್ಕ್. ನೋಡಿ, ಎಲ್ಲ ನ್ಯೂಯಾರ್ಕ್ ಅಲ್ಲೇ, ಆದ್ರೆ ಅದು ಯಾವ ಕಂಪನಿನಂತೆ? ಇಂಡಿಯನ್ ಕಂಪನಿ. ಇಂಡಿಯನ್ ಕಂಪನಿ ಅಂದ್ರೆ ಅರ್ಥ ಏನಪ್ಪ? ಇಂಡಿಯಾನಲ್ಲಿ ಅದರ ಹೆಡ್ ಆಫೀಸ್ ಇದೆ ಅಂದ್ರೆ ಕಂಟ್ರೋಲ್ ಆಗ್ತಿರೋದೆಲ್ಲ ಇಲ್ಲಿ ಇಂಡಿಯಾನಲ್ಲಿ. ಹೌದಾ? ಕಂಟ್ರೋಲ್ ಫ್ರಮ್ ಇಂಡಿಯಾ, ಬಟ್ ಅರ್ನ್ ರಿಸೀವ್ಡ್ ಇನ್ಕಮ್ ಔಟ್ ಸೈಡ್ ಇಂಡಿಯಾ, ಕಂಟ್ರೋಲ್ ಓಕೆನಾ, ಇಂಡಿಯನ್ ಕಂಪನಿ ಅಂತ ಇದ್ದಾಗ ಅದನ್ನ ಫಸ್ಟ್ 2 ಕೇಸಸ್ ಅಲ್ಲಿ ಮಾತ್ರ ಟ್ಯಾಕ್ಸ್ ಮಾಡ್ಬೇಕಾದ್ರೆ ಎಷ್ಟು ಬರುತ್ತೆ? ಅದು 75,000. ನೆಕ್ಸ್ಟ್ ಪಾಯಿಂಟ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಮುಂಬೈ. ಮುಂಬೈ ಅಲ್ಲಿದೆಯಪ್ಪ ಇಂಡಿಯಾ, ಮಿಕ್ಕಿದೇನು ಓದಕ್ಕೆ ಹೋಗ್ಬಿಡಿ, ಬೇಕಾಗೇ ಇಲ್ಲ. ಯಾಕೆ ಹೇಳಿ? ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಮುಂಬೈ, ಎಲ್ಲ ಅರ್ನ್ ಮಾಡಿರೋದು ಮುಂಬೈನಲ್ಲಿ. ಅದು ರಿಸೀವ್ ಇಂಡಿಯಾನಲ್ಲಾದ್ರೂ ಆಗಿರ್ಲಿ, ಫಾರಿನ್ ಅಲ್ಲಾದ್ರೂ ಆಗ್ಲಿ, ನಮಗೆ ಅವಶ್ಯಕತೆ ಇಲ್ಲ. ಅರ್ನ್ ಮಾಡಿರೋದು ಇಲ್ಲಿ ಇಂಡಿಯಾನಲ್ಲಿ. ಇಂಡಿಯಾನಲ್ಲಿ ಅರ್ನ್ ಮಾಡಿದ್ರೆ ಬಾಯ್ ಮುಚ್ಕೊಂಡು ಟ್ಯಾಕ್ಸ್ ಕಟ್ಬೇಕು. ಅರ್ಥ ಆಗ್ತಿದ್ಯಾ? ನೀನ್ ನಾನ್ ರೆಸಿಡೆಂಟ್ ಆದ್ರೂ ಆಗು, ಆರ್ಡಿನರಿ ಆದ್ರೂ ಆಗು, ನಾಟ್ ಆರ್ಡಿನರಿ ಆದ್ರೂ ಆಗು, ಎಷ್ಟು ಅಮೌಂಟ್ ಅದು? 12,50,000. ಸರ್, ಬ್ರಾಕೆಟ್ ಅಲ್ಲಿ 40% ಲಿಮಿಟೆಡ್, ಅದೇನು ಓದಕ್ಕೆ ಹೋಗ್ಬೇಡಿ. ಏನ್ ಹೇಳಿ? ಅದನ್ನ ಓದಕ್ಕೆ ಹೋಗ್ಬೇಡಿ. ಯಾಕೆ ಅರ್ನ್ ಮಾಡಿರೋದು ಮುಂಬೈಯಲ್ಲಿ, ಇಂಡಿಯಾದಲ್ಲಿ, ಮೂರು ಕಡೆನೂ ಟ್ಯಾಕ್ಸ್ ಮಾಡ್ತೀವಿ. ನೆಕ್ಸ್ಟ್ ಪಾಯಿಂಟ್, ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ ರಿಸೀವ್ಡ್ ಇನ್ ಚೆನ್ನೈ ಅಂತ ಹೇಳ್ತಾರೆ. ನೋಡಿ, ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ ಅಷ್ಟೇ ಕೊಟ್ಟಿದ್ರೆ, ಸಪೋಸ್ ರಿಸೀವ್ಡ್ ಇನ್ ಬ್ಯಾಂಗ್ಳೂರ್ ಹೇಳಿಲ್ಲ, ಚೆನ್ನೈ ಹೇಳಿಲ್ಲ, ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ, ಫಾರಿನ್ ಅಲ್ಲಿ ಡಿವಿಡೆಂಡ್ ಅರ್ನ್ ಮಾಡಿದ್ಯಾ, ಫಾರಿನ್ ಅಲ್ಲೇ ಡಿವಿಡೆಂಡ್ ರಿಸೀವ್ ಮಾಡಿರ್ತೀಯಾ, ಆವಾಗ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಮಾಡ್ತಾ ಇದ್ವಿ. ಆದ್ರೆ ರಿಸೀವ್ ಆಗಿರೋದಲ್ಲಿ ಚೆನ್ನೈಯಲ್ಲಿ. ನೋಡು ಶ್ರೀನಿವಾಸ್, ಇಂಡಿಯಾನಲ್ಲಿ ಇನ್ಕಮ್ ನ ಅರ್ನ್ ಮಾಡಿರೋದಾಗಿ ಅಥವಾ ಇನ್ಕಮ್ ನ ರಿಸೀವ್ ಮಾಡಿರೋದಾಗಿ ಇಂಡಿಯಾನಲ್ಲಿ ಆಗಿದ್ರೆ ಮೂರು ಕಡೆ ಟ್ಯಾಕ್ಸ್ ಮಾಡ್ತೀವಿ. ಎಷ್ಟಪ್ಪ ಅಮೌಂಟ್? 1,80,000. ಮುಂಚೆನೆ ಲಾಪ ಇಟ್ಕೊಂಡಿರ್ಬೇಕು. ನೆಕ್ಸ್ಟ್ ಪಾಯಿಂಟ್ ಅಮೌಂಟ್ ಎಷ್ಟು ಅಂತ ಹೇಳಿ. ಓಕೆ, ನಾನು ಕೇಳಿದಾಗ ಬಗ್ಗಿಸ್ತಿರ ತಲೆ. ನೆಕ್ಸ್ಟ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಹಾಂಗ್ಕಾಂಗ್ ಅಂಡ್ ದ ಬಿಸ್ನೆಸ್ ಈಸ್ ಕಂಟ್ರೋಲ್ಡ್ ಫ್ರಮ್ ತುಮಕೂರ್. ತುಮಕೂರ್ ಎಲ್ಲಿದ್ಯಪ್ಪ? ಇಂಡಿಯಾನಲ್ಲಿ. ಹಾಗಾದ್ರೆ ಬಿಸ್ನೆಸ್ ಮಾಡ್ತಾ ಇರೋದು ಹಾಂಗ್ಕಾಂಗ್ ಅಲ್ಲಿ, ಅರ್ನ್ ಮಾಡ್ತಾ ಇರೋದು ಹಾಂಗ್ಕಾಂಗ್ ಅಲ್ಲಿ, ರಿಸೀವ್ ಮಾಡ್ತಾ ಇರೋದು ಹಾಂಗ್ಕಾಂಗ್ ಅಲ್ಲಿ, ಆದ್ರೆ ಕಂಟ್ರೋಲ್ ಆಗಿರೋದ್ರಲ್ಲಿ ಇಂಡಿಯಾನಲ್ಲಿ. ಸಿ, ಕಂಟ್ರೋಲ್ಡ್ ಅನ್ನೋ ವರ್ಡ್ ಬಂದಾಗ ಫಸ್ಟ್ 2 ಕೇಸಸ್ ಅಲ್ಲಿ ಆಗ್ಬೇಕು. ಅಮೌಂಟ್ ಎಷ್ಟಿದೆ? 15 ಲ್ಯಾಕ್ಸ್ ಇದೆ, ಕರೆಕ್ಟಾ? ಆದ್ರೆ ಆಮೇಲೆ ಬ್ರಾಕೆಟ್ ಅಲ್ಲಿ ಏನ್ ಕೊಟ್ಟಿದ್ದಾನಪ್ಪ? 25% ರಿಸೀವ್ಡ್ ಇನ್ ತುಮಕೂರ್ ಅಂತ ಹೇಳ್ತಾರೆ. ಅದಕ್ಕೆ ಫಸ್ಟ್ 2 ಕೇಸಸ್ ಅಲ್ಲಿ 15 ಲ್ಯಾಕ್ಸ್ ಟ್ಯಾಕ್ಸ್ ಮಾಡ್ತೀವಿ, ಲಾಸ್ಟ್ ಕೇಸ್ ಅಲ್ಲಿ 25% ಆನ್ 15 ಲ್ಯಾಕ್ಸ್, 3,75,000 ಲಾಸ್ಟ್ ಕೇಸ್ ಅಲ್ಲಿ ಟ್ಯಾಕ್ಸ್ ಮಾಡ್ತೀವಿ. ಇದೊಂದು ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್, ಅರ್ಥ ಆಯ್ತಾ? ನೆಕ್ಸ್ಟ್ ಪಾಯಿಂಟ್, ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್. ಅಮೌಂಟ್ ಎಷ್ಟಿದೆ? 17,500. ನೋಡಿ, ನೀವು ಪೋಸ್ಟ್ ಆಫೀಸ್ ಅಲ್ಲಿ ಡೆಪಾಸಿಟ್ ಮಾಡಿ ಪ್ರತಿ ವರ್ಷ ನಿಮ್ಗೆ ಅದರಿಂದ ಇಂಟ್ರೆಸ್ಟ್ ಬಂದ್ರೆ 3,500 ರುಪೀಸ್ ಒಳಗಡೆ ಬಂದ್ರೆ ಏನು ಟ್ಯಾಕ್ಸ್ ಕಟ್ಟಂಗಿಲ್ಲ, ಎಕ್ಸೆಂಪ್ಟೆಡ್ ಆಗುತ್ತೆ, ಎಕ್ಸೆಂಪ್ಷನ್ ಸಿಗುತ್ತೆ.
ಆದ್ರೆ ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಬಂದಿದೆ? 17,500 ಬಂದಿದೆ. ಹಾಗಾದ್ರೆ ನೋಡಿ 17,500 ಅಲ್ಲಿ 3,500 ಏನಾಗುತ್ತೆ? ಎಕ್ಸೆಂಪ್ಷನ್ ಸಿಗುತ್ತೆ. ಇನ್ನ 14,000 ರುಪೀಸ್ ನ ಮೂರು ಕಡೆ ಟ್ಯಾಕ್ಸ್ ಮಾಡ್ತೀವಿ. ಅರ್ಥ ಆಯ್ತಾ ಇದು? ನೆಕ್ಸ್ಟ್ ಪಾಯಿಂಟ್ ಹೇಳಿ ನೋಡೋಣ. ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಶೇರ್ ಆಫ್ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಶ್ರೀಲಂಕಾ 50%. ನೋಡಿ ಒಂದ್ ನಿಮಿಷ, 50% ಓದಕ್ ಹೋಗ್ಬಿಡಿ. ಫಸ್ಟ್ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಶ್ರೀಲಂಕಾ ಅಷ್ಟೇ ಕೊಟ್ಟಿದ್ರೆ ಏನ್ ಮಾಡ್ತೀವಿ? ಎಷ್ಟ್ ಕಡೆ ಟ್ಯಾಕ್ಸ್ ಮಾಡ್ತೀವಮ್ಮ? ಯೋಚನೆ ಮಾಡ್ತಾವಳೆ. ಆನ್ ಮಾಡಿರೋದಿಲ್ಲಿ ರಿಸೀವ್ ಮಾಡಿರೋದಿಲ್ಲಿ ಶ್ರೀಲಂಕಾ. ಎಷ್ಟ್ ಕಡೆ ಮಾಡ್ತೀವಿ? ಫಸ್ಟ್ ಕಡೆ, ಒಂದ್ ಕಡೆ ಮಾಡ್ತೀವಿ. ಹೌದಾ ಇಲ್ಲ? ನೋಡಿ ಎಲ್ಲ ಮರ್ತೋಗ್ತೀರಪ್ಪ ನೀವೆಲ್ಲ. ಅಮೌಂಟ್ ಎಷ್ಟು? 2,05,000. ಒಂದ್ ಕಡೆ ಟ್ಯಾಕ್ಸ್ ಮಾಡ್ತೀವಿ, ಕರೆಕ್ಟ್ ಏನಪ್ಪ? ಬಟ್ ಆಮೇಲೆ ಬ್ರಾಕೆಟ್ ಅಲ್ಲಿ ಏನ್ ಕೊಟ್ಟವನೆ? 50% ರಿಸೀವ್ ಇನ್ ಇಂಡಿಯಾ. ಅಂದ್ರೆ ಇದರಲ್ಲಿ ಅರ್ಧ ಇಂಡಿಯಾನಲ್ಲಿ ರಿಸೀವ್ ಮಾಡಿರೋದ್ರಿಂದ 1,02,500 ಇದನ್ನ ನೆಕ್ಸ್ಟ್ 2 ಕೇಸಸ್ ಅಲ್ಲಿ ಟ್ಯಾಕ್ಸ್ ಮಾಡ್ತೀವಿ. ಈಗ ಅರ್ಥ ಆಯ್ತಾ ಇಲ್ವಾ? ದಯವಿಟ್ಟು ನೀವೇ ಅದಕ್ಕೆ ನಿಮ್ ಕಡೆನೆ ನೋಡ್ತಾ ಇರ್ತೀನಿ. ನೀವು ನಾನು ನೋಡೋಷ್ಟಕ್ಕೆ ತಲೆ ಬಗ್ಗಿಸ್ತೀರ ಕ್ಲೀನ್ ಆಗಿ. ನೀವು ತಪ್ಪು ಹೇಳಿದ್ರು ಪರವಾಗಿಲ್ಲ, ನಾನು ಇನ್ನೊಂದ್ಸರಿ ಹೇಳ್ಕೊಡ್ತೀನಿ. ಯಾಕೆಂದ್ರೆ ನನಗೆ ಪೇಷನ್ಸ್ ಜಾಸ್ತಿ. ಯಾಕೆಂದ್ರೆ ಇಂಥ ಈಸಿ ಚಾಪ್ಟರ್ ಅಲ್ಲಿ ನಾವು ಕನ್ಫ್ಯೂಸ್ ಆಗಿ ಒಂದೋ ಎರಡೋ ಮಿಸ್ಟೇಕ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ವಿ ವಿಲ್ ಗೋಯಿಂಗ್ ಟು ಲೂಸ್ ಬಂಡಲ್ ಆಫ್ ಮಾರ್ಕ್ಸ್. ಅರ್ಥ ಆಗ್ತಿದ್ಯಾ? ಸಿ, ಈಸಿ ಆಗಿರೋದಕ್ಕೆ ಸ್ವಲ್ಪ ಜಾಸ್ತಿ ಶ್ರಮ ಕೊಡಿ. ಕಷ್ಟ ಇರೋದು ಹೆಂಗೋ ಮಾಡೋಕ್ಕಾಗಲ್ಲ, ಬಿಟ್ಬಿಡೋಣ. ಈಸಿ ಆಗಿರೋದನ್ನ ಏನ್ ಮಾಡ್ಬೇಕು? ಇನ್ನೂ ಒಂದಷ್ಟು ಜಾಸ್ತಿ ಎಫರ್ಟ್ ಹಾಕಿ ಕಲಿಯೋದು ಪರ್ಫೆಕ್ಟ್ ಆಗ. ನೆಕ್ಸ್ಟ್ ಪಾಯಿಂಟ್, ಶೇರ್ ಆಫ್ ಇನ್ಕಮ್ ಫ್ರಮ್ ಎಚ್ ಯು ಎಫ್. ನೋಡಿ ನಿಮ್ಗೆ ಸಪೋಸ್ ಎಚ್ ಯು ಎಫ್ ಅಲ್ದಂಗೆ ಶೇರ್ ಆಫ್ ಇನ್ಕಮ್ ಫ್ರಮ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳಿದ್ರು ಅಂತ ಇಟ್ಕೊಳ್ಳಿ, ಅದೂ ಕೂಡ ಏನಾಗುತ್ತೆ? ಎಕ್ಸೆಂಪ್ಷನ್. ಆವಾಗ್ಲೇ ಹೇಳಿದ್ನಲ್ವ ಫ್ಯಾಮಿಲಿ ಬಿಸ್ನೆಸ್. ಅದು ನೆಕ್ಸ್ಟ್ ಪಾಯಿಂಟ್, ರಾಯಲ್ಟಿ ರಿಸೀವ್ಡ್ ಇನ್ ಇಂಡಿಯಾ. ಮುಂದಕ್ಕೆ ಓದ್ತೀರಾ? ಮುಂದಕ್ಕೆ ಓದ್ತೀರಾ? ರಾಯಲ್ಟಿ ರಿಸೀವ್ಡ್ ಇನ್ ಇಂಡಿಯಾ. ಇನ್ ಇಂಡಿಯಾ ರಿಸೀವ್ ಆಗಿದ್ರೆ, ಅರ್ನ್ ಇನ್ ಇಂಡಿಯಾ ಆಗಿದ್ರೆ ಮುಂದಕ್ಕೆ ಹೋದ ಅವಶ್ಯಕತೆ ಇಲ್ಲ. ಮುಂದಕ್ಕೆ ಏನಂತ ಇದೆ? ಸರ್ವಿಸಸ್ ರೆಂಡರ್ಡ್ ಇನ್ ಜಪ್. ಅವ್ನ ಎಲ್ಲಾದ್ರೂ ಕೆಲಸ ಮಾಡ್ಕೊಳ್ಳೆ, ಇಂಡಿಯಾನ ರಿಸೀವ್ ಆಗಿದ್ಯಾ? ಮೂರು ಕಡೆ ಟ್ಯಾಕ್ಸ್ ಮಾಡಿ ಎಷ್ಟು? 6 lakhs. ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಇಂಟ್ರೆಸ್ಟ್ ಆನ್ ಯುಎಸ್ ಗವರ್ಮೆಂಟ್ ಬಾಂಡ್ಸ್ ರಿಸೀವ್ ಇನ್ ಲಂಡನ್. ನೋಡಿ, ಯುಎಸ್ ಅಲ್ಲಿ ಇನ್ವೆಸ್ಟ್ ಮಾಡಿರೋದು, ಅರ್ನ್ ಮಾಡಿರೋದಲ್ಲಿ ಯುಎಸ್ ಅಲ್ಲಿ, ರಿಸೀವ್ ಆಗಿರೋದಲ್ಲಿ ಲಂಡನ್ ಅಲ್ಲಿ. ಇಂಡಿಯಾನಲ್ಲಿ ಏನಾದ್ರೂ ಆಗಿದೆಯಾ? ಬಟ್ ನೀವೇನಾದ್ರೂ ಇಂಡಿಯಾನಲ್ಲಿ ಆರ್ಡಿನ ರೆಸಿಡೆಂಟ್ ಆದ್ರೆ ಟ್ಯಾಕ್ಸ್ ಮಾಡ್ತೀವಿ ತಾನೆ. ಸೊ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಟ್ಯಾಕ್ಸ್ ಎಷ್ಟು? 1,75,000. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಡೆಪಾಸಿಟ್ಸ್ ಭೂತಾನ್. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಭೂತಾನ್ ಅಲ್ಲಿ, ಭೂತಾನ್ ಅಲ್ಲಿ ಇರೋದಲ್ಲ ಬ್ರಾಂಚ್, ಇದು ಇಂಡಿಯಾನಲ್ಲೇ ಎಸ್ ಬಿ ಐ ಇರೋದು. ಅವನ್ ಎಲ್ಲಿ ರಿಸೀವ್ ಮಾಡಿದ್ದಾನೆ? ಭೂತಾನ್ ಅಲ್ಲಿ. ಆನ್ ಮಾಡಿರೋದಲ್ಲಿ ಇಂಡಿಯಾ. ಮೂರು ಕಡೆ ಟ್ಯಾಕ್ಸ್ ಮಾಡಿ ಎಷ್ಟು ಅಮೌಂಟ್? 7,080 ಓ ಸೂಪರ್. ಆಮೇಲೆ ಪಾಸ್ಟ್ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್. ನೋಡಿ, ಹಳೇ ವರ್ಷದ ಫಾರಿನ್ ಇನ್ಕಮ್ ನ ಈ ವರ್ಷ ನಮ್ಮ ಇಂಡಿಯಾಗೆ ತಗೊಂಡ್ರೆ 1 rupee ಟ್ಯಾಕ್ಸ್ ಆಗಲ್ಲ. ನೆಕ್ಸ್ಟ್, ಇಂಟ್ರೆಸ್ಟ್ ಅರ್ನ್ ಫ್ರಮ್ ಬಾಂಗ್ಲಾದೇಶ್ ಫ್ರಮ್ ಫಾರ್ ಲೋನ್ ಗಿವನ್. ನೋಡಿ, ಲೋನ್ ಕೊಟ್ಟಿದ್ದೀವಿ ಯಾರಿಗೆ? ಬಾಂಗ್ಲಾದೇಶ್ ಇಲ್ಲಿರೋ ನಮ್ಮ ಫ್ರೆಂಡ್ಸ್ ಇದ್ದ ಒಬ್ಬರಿಗೆ ಸಾಲ ಕೊಟ್ಟಿದೆ. ಆ ಇನ್ಕಮ್ ಇಂಟ್ರೆಸ್ಟ್ ಇನ್ಕಮ್ ನ ಎಲ್ಲಿ ರಿಸೀವ್ ಮಾಡ್ತಾ ಇದ್ದೀನಿ? ಇಂಡಿಯಾನಲ್ಲಿ ರಿಸೀವ್ ಮಾಡ್ತಾ ಇದ್ದೀನಿ. ಎಲ್ಲಿ ರಿಸೀವ್ ಮಾಡ್ತಾ ಇರೋದು? ಎಷ್ಟ್ ಕಡೆ ಟ್ಯಾಕ್ಸ್ ಮಾಡ್ತೀವಿ? ಮೂರು ಕೇಸ್ ಅಲ್ಲೂ ಮಾಡ್ತೀವಿ. ತಪ್ಪೇಳಿ ಪರವಾಗಿಲ್ಲ, ನಾನು ಬೈಯಲ್ಲ ದಯವಿಟ್ಟು. ಓಕೆನಾ? ಎದುರ್ಕೊಳ್ತೀರಾ ನಾನು ಬೈತೀನಿ ಅಂತ? ಎಷ್ಟ್ ಅಮೌಂಟ್ ಅದು? 65,020. ಈಗ ಟೋಟಲ್ ಮಾಡಿದ್ರೆ ಬರೋದನ್ನ ಗ್ರಾಸ್ ಟೋಟಲ್ ಇನ್ಕಮ್ ಅಂತ. ಇದನ್ನ ಟೋಟಲ್ ಮಾಡ್ತೀರ ಆಮೇಲೆ 21,55,000. ಇರ್ಲಿ ಬಿಡಿ, ಎಷ್ಟ್ ಬರುತ್ತೋ ಅಷ್ಟು ಮಾಡ್ತೀನಿ. ಕ್ಲಿಯರ? ಇದನ್ನ ಟೋಟಲ್ ಮಾಡಿದ್ರೆ ಬರೋದೇ 12 marks.